ಇವತ್ತಿನಿಂದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇವತ್ತು ಮೈಸೂರಿನಲ್ಲಿ FIR ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಲೋಕ ತನಿಖೆನ ಮುಗಿಸಲು 3 ತಿಂಗಳ ಕಾಲ ಸಮಾವಕಾಶ, ಅಂದ್ರೆ ಇವರಿಗೆ 3 ತಿಂಗಳ ಸಮಯ ಕೊಡಲಾಗಿದೆ. 3 ತಿಂಗಳ ಒಳಗೆ ವರದಿಯನ್ನು ನೀಡಬೇಕು. December 24 ಒಳಗೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ತಾಕೀತು ಕೊಡಲಾಗಿದೆ. ಪ್ರಕರಣದಲ್ಲಿ ಸಿದ್ದುಗೆ ಇಲ್ಲಿ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಹುಶಃ ಇವತ್ತು FIR ಅನ್ನ ಹಾಕಿ ತನಿಖೆಗೆ ಮುಂದಾಗುವಂತ ಸಾಧ್ಯತೆ ಇದೆ. ಮುಂದೇನು ಮಾಡಬಹುದು ಅಂತೇಳಿ, ಈಗ ಲೋಕಾಯುಕ್ತರು ತನಿಖೆಗೆ ಮುಂದಾಗ್ತಾರೆ, ಅದು ಬೇರೆ ವಿಚಾರ. ಸಿದ್ದರಾಮಯ್ಯ ಏನು ಮಾಡಬೇಕು, ಅವರಿಗೆ ಇರುವಂಥ ಸವಾಲುಗಳು, ಮುಂದೆ ಕಾನೂನಿನ ಹೋರಾಟ ಏನು ಅನ್ನೋದ್ರ ಬಗ್ಗೆ ಇರುವಂಥದ್ದು ಒಂದೇ ಒಂದು ದಾರಿ, ವಿಭಾಗೀಯ ಪೀಠಕ್ಕೆ ಹೋಗಬಹುದು, ಅದು ಬಿಟ್ಟರೆ ಸುಪ್ರೀಂಗೆ ಹೋಗಬಹುದು. ಅಲ್ಲಿ ಸಿದ್ದರಾಮಯ್ಯ ಪರವಾಗಿ ಆದೇಶ ಬರುತ್ತಾ ಅಥವಾ ಅಲ್ಲೂ ಕೂಡ ಹಿನ್ನಡೆ ಆಗತ್ತಾ ಗೊತ್ತಿಲ್ಲ. ಆದರೆ ಈಗ ತನಿಖೆಗೆ ಕೊಡಿ ಅಂಥೇಳಿ ತನಿಖೆ ಆಗತ್ತೆ. 3 ತಿಂಗಳ ಸಮಯ ಇದೆ, ಅದರೊಳಗಡೆನೆ December 24 ಒಳಗೆ ತನಿಖೆಯ ವರದಿಯನ್ನು ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಇರುವಂಥದ್ದು, ಸಿದ್ದರಾಮಯ್ಯ CM ಆಗಿನೇ ಮುಂದುವರಿಸ್ತಾ ಇದ್ದರೆ ಲೋಕಾಯುಕ್ತ ಯಾರು, ಲೋಕಾಯುಕ್ತ ಯಾರ ದಿನದಲ್ಲಿರುತ್ತೆ, ಸಿದ್ದರಾಮಯ್ಯ ದಿನದಲ್ಲಿರುತ್ತೆ, ಅವರೇ ನೇಮಕ ಮಾಡಿಕೊಂಡಿರುವಂಥ ಟೀಮ್ ಅದು. ಸೊ ಹಂಗಾಗಿ ತನಿಖೆ ಹೇಗಾಗತ್ತೆ ಅನ್ನುವಂಥ ಒಂದು ಥಾಟ್ ಹೋಗುತ್ತೆ, ಒಂದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ, ಗೊತ್ತಿಲ್ಲ. ರಾಜಕೀಯ ನಾಯಕರು ಹೇಳ್ತಾ ಇರುವಂಥದ್ದು ರಾಜೀನಾಮೆಯನ್ನು ಕೊಡಲೇಬೇಕು, ನೈತಿಕ ಹೊಣೆ ಅನ್ನೋದು ಬರುತ್ತೆ. ಇಲ್ಲಿ ನೈತಿಕ ಪ್ರಶ್ನೆ ಬರುತ್ತೆ. ಕಾನೂನಿನ ಪ್ರಕಾರ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಲೇಬೇಕು ಅಂತೇನಿಲ್ಲ. ಕಾನೂನಿನ ಪ್ರಕಾರ ತನಿಖೆ ಆಗತ್ತೆ ಅಂತ ಹೇಳಿದಾಗ ಅಥವಾ ಅರೆಸ್ಟ್ ಮಾಡಿ ತನಿಖೆ ಮಾಡುವಂಥ ಟೈಮಲ್ಲಿ ಜೈಲಿನಲ್ಲಿ ಇದ್ದುಕೊಂಡು ಅಧಿಕಾರವನ್ನು ನಡೆಸಬಹುದು, ಅದರಲ್ಲಿ ಸಮಸ್ಯೆ ಏನಿಲ್ಲ. ಆದರೆ ಲೋಕಾಯುಕ್ತ ಅಂತ ಬಂದಾಗ ಅವರೇ ನೇಮಕ ಮಾಡಿಕೊಂಡಿರುವಂಥದ್ದು, ಅದನ್ನು ಅದು ಹೆಂಗೆ ತನಿಖೆ ಆಗುತ್ತೆ, ಸರಿಯಾದ ರೀತಿಯಲ್ಲಿ ತನಿಖೆ ಹೇಗಾಗತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ಲೋಕಾಯುಕ್ತಕ್ಕೆ ಈ ತನಿಖೆ ರವಾನೆಯಾಗಿದೆ. ಬಟ್ ಈಗ ದೂರುದಾರರು ಹೇಳ್ತಾ ಇರುವಂಥದ್ದು, ನಮಗೆ ಲೋಕಾಯುಕ್ತ ಬೇಡ, ಈಗ ಮತ್ತೆ ಅವರು ಹೈಕೋರ್ಟ್ಗೆ ಹೋಗುವಂಥ ಸಾಧ್ಯತೆ ಇದೆ. ದೂರುದಾರರು, ನಮಗೆ ಲೋಕಾಯುಕ್ತ ಕಡೆಯಿಂದ ತನಿಖೆ ಆಗೋದು ಬೇಡ, CBIಯಿಂದ ತನಿಖೆ ಆಗಲಿ ಅಂಥೇಳಿ, ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಹೈಕೋರ್ಟ್ಗೆ. ಮತ್ತೆ ಈಗ ಈ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಲ್ಲಿ ಆ ರೀತಿ ವಾದ ಮಾಡೋಕ್ಕಾಗೋದಿಲ್ಲ, ಈಗೇನಿದ್ರು ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಇವತ್ತು FIR ದಾಖಲು ಮಾಡಿಕೊಳ್ಳುವಂತೆ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ No. 892, ಟಾಟಾ ಪ್ಲೇ No. 1664, ಜಿಯೋ ಟಿವಿ No. 1334, NXT ಡಿಜಿಟಲ್ No. 30, ಎನ್ ಕೇಬಲ್ No. 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ No. 162, GTPL No. 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ No. 42, ಶ್ರೀ ಬಸವೇಶ್ವರ ಕೇಬಲ್ No. 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ No. 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ No. 56, ಮೆಟ್ರೋಕ್ಯಾಸ್ಟ್ No. 830, ವಿಕ್ಟರಿ ಡಿಜಿಟಲ್ No. 167 ನೋಡಿ ಆನಂದಿಸಿ.